हिंदू युवक बलवंत कत्न प्रकरण के संबंध पट्टे हनरु जन विरुद्ध दूर दाखल हुब्बळ्ळियल्लि दाखल हुब्बळ्ळियल्लि दाखल दूर बेंगलूरु वर्गावणे आगिवे। सो एपीएमसी नवनगर पोलिस ठाणे दूर दाखल प्रकरण बेंगलूरिन बनशंकरी ठाणे वर्गावणे आगिदे। श्रीधर एंबातनन्न बलवंत मुस्लिम धर्म के मतांतर माडिदरु अन्नुवंत आरोप मेले 12 जन विरुद्ध एफआईआर आगे। सो बलवंत इस्लाम धर्मदे कत्न आरोपी आ 12 जन आरोपी केस बेंगलूरिगे वर्गावणे आगे। कत्न प्रकरण माजी कॉर्पोरेटर कूड़ा आरोपी आगे। सो एफआईआर अंदरे 5ने आरोपी कांग्रेस माजी कॉर्पोरेटर। सो 12 जन आरोपी एफआईआर आरोपी आगे माजी कॉर्पोरेटर ऐनारल अदर बे कूड़ा साकु तनिखे आगे तनिखे कूड़ा आगता है। बनशंकरी वार्डन माजी कॉर्पोरेटर अंसर पाशा अंत। सो अंसर पाशन संबंधी नयाज पाशा कूड़ा ए थ्री आरोपी नो संबंध हेगि अंत अरे प्रकरण अरे मतांधर यह प्रकरण प्रकरण परचय इबर जन अब परचय बेरे यारू अल माजी कॉर्पोरेटर कांग्रेस माजी कॉर्पोरेटर विरुद्ध एफआईआर कूड़ा दाखल तनिखे कूड़ा आगता है। अरे बलवंत मतांतर मेवंतु एस मत डीटेल नम प्रतिनिधि विश्वनाथ फोन संपर्कदारे। एस विश्वनाथ हुब्बळ्ळिय नेर बेंगलूरिगे केस शिफ्ट आगता है अपडेट्स कुमार हिंदू युवक मतांतर निटी प्रकरण दाखल प्रमुख हुब्बळ्ळिय बनशंकरी पोलिस ठाणे केस ट्रांसफर हुब्बळ्ळिय एपीएमसी नवनगर पोलिस ठाणे ಈ ಸಂಬಂಧ ದೂರು ಕೂಡ ದಾಖಲಾಗಿತ್ತು। ಶ್ರೀಧರ್ ಎಂಬಾತನನ್ನ ಬಲವಂತವಾಗಿ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡೋಕೆ ಮುಂದಾಗಿದಂತ ಆರೋಪಗಳು ಇಸ್ಲಾಂ ಧರ್ಮದಂತೆ ಕತ್ನವನ್ನ ಮಾಡುತ್ತಿದ್ರು ಅನ್ನೋ ಒಂದು ಆರೋಪ ಇದೆ। ಬಲವಂತದ ಮತಾಂತರ ಮತ್ತು ಕತ್ನ ಪ್ರಕರಣದಲ್ಲಿ ಕಾಂಗ್ರೆಸ್ನ ಮಾಜಿ ಕಾರ್ಪೊರೇಟರ್ ಅನ್ಸರ್ ಪಾಷಾ ಇದ್ದಾರೆ ಅವರು ಕೂಡ ಆರೋಪಿಯಾಗಿದ್ದಾರೆ। ಇನ್ನು ಅನ್ಸರ್ ಪಾಷಾನ ಸಂಬಂಧಿ ನಯಾಸ್ ಪಾಷಾ ಕೂಡ ಏತ್ರಿ ಆರೋಪಿಯಾಗಿದ್ದಾನೆ। ಇನ್ನು ಖವರಿಸ್ತಾನ ಮಸೀದಿಯ ಮಂಡಳಿಯ ಮುಖ್ಯಸ್ಥನ ಮಂಡಳಿಯಲ್ಲಿ ನಯಾಸ್ ಪಾಷಾ ಇಸ್ಲಾಂ ಧರ್ಮದ ಬೋಧನೆ ಮಾಡಿ ಮರ್ಮಾಂಗದ ಕತ್ನ ಮಾಡಿದಲ್ಲದೆ ಒಂದು ಗೋವಿನ ಮಾಂಸವನ್ನು ಬಲವಂತವಾಗಿ ತಿನ್ನಿಸುವ ಆರೋಪ ಕೂಡ ಕೇಳಿ ಬರ್ತಾ ಇದೆ। ಈ ಶ್ರೀಧರ್ನಿಗೆ ಮೊಹಮ್ಮದ್ ಸಲ್ಮಾನ್ ಎಂದು ನಾಮಕರಣ ಕೂಡ ಮಾಡಿದ್ರಂತೆ ಮತಾಂತರ ಮಾಡಿ ಆ ಬಾಂಡ್ ಅನ್ನು ಕೂಡ ಬಲವಂತವಾಗಿ ಬರ್ಸ್ಕೊಂಡಿದ್ರು ಅನ್ನೋ ಗಂಭೀರ ಆರೋಪ ಕೂಡ ಇರುವಂತದ್ದು। ನಂತರ ಬನಶಂಕರಿಯ ಮಸೀದಿಗೆ ಕರೆತಂದು ಅಕ್ರಮವಾಗಿ ಗೃಹಬಂಧನದಲ್ಲಿ ಇಟ್ಟಿದ್ರು ಅನ್ನೋ ಒಂದು ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು। ಈ ವೇಳೆ ಶ್ರೀಧರ್ ಪ್ರತಿಭಟಿಸಿದಾಗ ಪರವಾನಗಿ ಇರುವಂತ ಗನ್ನ ಇಟ್ಕೊಂಡು ಭಯೋತ್ಪಾದಕರಂತೆ ಬಿಂಬಿಸಿ ವಿಡಿಯೋ ಮಾಡಿ ಬೆದರಿಸಿದ್ರಂತೆ। ಏನೋ ಗನ್ನನ್ನ ಹಿಡ್ಕೋ ಅಂತ ಹೇಳ್ಬಿಟ್ಟು ಅವರತ್ರ ಏನು ಗನ್ ಇತ್ತು ಅದನ್ನ ಕೈಗಿಟ್ಟು ವಿಡಿಯೋ ಮಾಡಿ ನಿನ್ನನ್ನ ಭಯೋತ್ಪಾದಕನಂತೆ ನಾವು ಬಿಂಬಿಸ್ತೀವಿ ಪೊಲೀಸರಿಗೆ ಈ ಒಂದು ಎವಿಡೆನ್ಸ್ ಅನ್ನು ಕೊಟ್ಟು ನಿನ್ನನ್ನ ಅರೆಸ್ಟ್ ಮಾಡ್ತೀವಿ ಅಂತ ಕೂಡ ಹೆದರಿಸಿದ್ರಂತೆ। ಈ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು। ಏನೋ ಮತಾಂತರದ ಬಗ್ಗೆ ಬರೆಸಿಕೊಂಡು ಇದರ ಬಗ್ಗೆ ಯಾರ ಏನಾದರೂ ಹೊರಗಡೆ ತಿಳಿಸಿದ್ರೆ ನಿನ್ನನ್ನ ಭಯೋತ್ಪಾದಕನಂದ್ರೆ ಅಂದ್ರೆ ಈ ವಿಡಿಯೋ ಏನಿತ್ತು ಆ ವಿಡಿಯೋವನ್ನ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಂತ ಶ್ರೀಧರ್ ತುಂಬಾ ಹೆದರಿಬಿಟ್ಟಿದ್ದ। ಹೀಗಾಗಿ ಆ ವಿಡಿಯೋವನ್ನೇ ಆಧಾರವಾಗಿ ಇಟ್ಕೊಂಡು ನೀವೇನಾದ್ರೂ ನೀನೇನಾದ್ರೂ ಹೊರಗಡೆ ಈ ವಿಷಯವನ್ನ ತಿಳಿಸಿದ್ರೆ ಮತಾಂತರ ಮಾಡಿರುವ ವಿಷಯವನ್ನ ತಿಳಿಸಿದ್ರೆ ಮತ್ತು ಕತ್ನ ಮಾಡಿರುವಂತಹ ವಿಷಯ ನಿನ್ನನ್ನ ಇಸ್ಲಾಂಗೆ ನಾವು ಮತಾಂತರ ಮಾಡಿದ್ದೀವಿ ಹಾಗೇನೆ ಸಲ್ಮಾನ್ ಅಂತ ನಾಮಕರಣ ಏನ್ ಮಾಡಿದ್ವಿ ಇದರ ಬಗ್ಗೆ ನೀನು ಹೊರಗಡೆ ಎಲ್ಲೂ ಕೂಡ ತಿಳಿಸಬಾರದು ಅನ್ನೋ ಒಂದು ಹೆಸರಿನಲ್ಲಿ ಕೂಡ ಇವರು ಬೆದರಿಕೆ ಹಾಕಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು। ಇದರ ಜೊತೆಗೆ ವರ್ಷಕ್ಕೆ 3 ಬಾರಿ ಜನರನ್ನ ಕರೆತಂದು ಮತಾಂತರ ಮಾಡಿಸಬೇಕು ಅಂತ ಕೂಡ ಒತ್ತಾಯ ಮಾಡಿದ್ರಂತೆ ಶ್ರೀಧರ್ಗೆ। ಇನ್ನು ಹಣಕಾಸಿನ ತೊಂದರೆ ಬಗ್ಗೆ ಏನೋ ಆರೋಪಿ ಏನಿದ್ದಾನೆ ಅತ್ತಾವರ್ ರೆಹಮಾನ್ ಆತನ ಬಳಿ ಕೂಡ ಈ ಬಗ್ಗೆ ಹೇಳ್ಕೊಂಡಿದ್ದ ಶ್ರೀಧರ್ ನನಗೆ ಬಿಟ್ಟು ಬಿಡಿ ನನ್ನನ್ನ ಅಂತ ಆದ್ರೆ ಅತ್ತಾವರ್ ಕೂಡ ಈ ಬಗ್ಗೆ ಆತಂಗೂ ಕೂಡ ಭಯ ಬಿಳಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾನೆ। ಸದ್ಯಕ್ಕೆ ಈ ಒಂದು ಬನಶಂಕರಿ ಪೊಲೀಸ್ ಠಾಣೆಗೆ ಆ ಮೆಟ್ಟಿಲೇರುವಂತ ವರ್ಗಾವಣೆ ಆಗಿದೆ ಪ್ರಕರಣ। ಬನಶಂಕರಿ ಠಾಣೆ ಪೊಲೀಸರು ಈಗ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿರುವಂತದ್ದು ಹೇಮಕುಮಾರ್। ಓಕೆ ಓಕೆ ಧನ್ಯವಾದ ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ। ಎಸ್ ಹುಬ್ಬಳ್ಳಿಯಲ್ಲಿ ಇರುವಂತ ಪ್ರಕರಣ ಈಗ ಬೆಂಗಳೂರಿಗೆ ಕೂಡ ಶಿಫ್ಟ್ ಆಗ್ತಾ ಇದೆ। ಈ ಬಹಳ ಮುಖ್ಯವಾಗಿ ಎಫ್ಐ ಆರೋಪಿ ಏನಿದರಲ್ಲ 5ನೇ ಆರೋಪಿ ಕಾಂಗ್ರೆಸ್ನ ಮಾಜಿ ಕಾರ್ಪೊರೇಟರ್ ಇವರು ಬಹಳ ಇನ್ನೊಂದು ಆರೋಪಿ ಅಂದ್ರೆ ಇವರ ರಿಲೇಷನ್ ಅಂತ ಅಂದ್ರೆ ಸಂಬಂಧಿ ಅನ್ಸರ್ ಪಾಷನ ಸಂಬಂಧಿ ಇರುವಂತ ನಯಾಜ್ ಪಾಷಾ ಏನಿದರೆ ಎ3 ಆರೋಪಿ। ಸೋ ಹಾಗಾಗಿ ಇದನ್ನ ತನಿಖೆ ಯಾವ ರೀತಿಯಾಗಿ ಮಾಡ್ತಾರೆ ನೋಡಬೇಕಾಗುತ್ತೆ। ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ। ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ।